ಸುದ್ದಿಗೆ ಸ್ವಾಗತ. ನಾನು ಶುತುರಾಜ್. ತಮಿಳುನಾಡಿನಿಂದ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ 1ಕ್ಕೆ ಇದೀಗ ವಿಚಾರಣೆ ಮುಂದೂಡಿಕೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಆದೇಶವನ್ನು ಹೊರಡಿಸಿದೆ. ತಮಿಳುನಾಡಿನಿಂದ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಚಾರಣೆ ಇತ್ತು ಸೋ ಆ ವಿಚಾರಣೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 1ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಪದೇ ಪದೇ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತೆ, ಒಂದು ಕಡೆ ತಮಿಳುನಾಡು ಮತ್ತೊಂದು ಕಡೆಗೆ ಖ್ಯಾತೆಯನ್ನ ಪದೇ ಪದೇ ತೆಗೆಯುತ್ತೆ. ಸೋ ನಮ್ಮಲ್ಲಿ ನೀರಿಲ್ಲ ಅಂದ್ರೂ ಕೂಡ, ಕೆರೆಕಟ್ಟೆಗಳು ಬಣಬಣ ಅಂದ್ರೂ ಕೂಡ ತಮಿಳುನಾಡಿಗೆ ಮಾತ್ರ ಯಾವುದೇ ರೀತಿಯಾದಂತ ವಿಚಾರಗಳನ್ನು ಹೇಳದೆ ಸರಿಯಾಗಿ ನೀರು ಬಿಡಬೇಕು ಅನ್ನೋ ಒಂದು ಧೋರಣೆಯನ್ನ ತಮಿಳುನಾಡು ಪದೇ ಪದೇ ತನ್ನ ಖ್ಯಾತಿಯ ಮೂಲಕ ತೆಗೆತಲೇ ಇರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನಮಗೆ ನೀರಿಲ್ಲ ರೈತರಿಗೆ, ಈಗ ಆಲ್ರೆಡಿ ತಮಿಳುನಾಡಿಗೆ ಯಾಕೆ ನೀರು ಬಿಡ್ತಾ ಇದ್ದೀರಾ ಅಂತ ಹೇಳಿ ಒಂದ್ ಕಡೆಗೆ ತಮಿಳುನಾಡು ವಿವಾದ ಬಗೆಹರಿಯುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದಶಕಗಳಿಂದ ಕೂಡ ಈ ವಿವಾದಗಳು ಪದೇ ಪದೇ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇದೀಗ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಕಾವೇರಿ ವಿಚಾರಣೆಯನ್ನ ಸೆಪ್ಟೆಂಬರ್ 1ನೇ ತಾರೀಕಿಗೆ ಮುಂದೂಡಲಾಗಿದೆ. ಈಗ ಒಂದು ಕಡೆಗೆ ಸಪರೇಟ್ ಆಗಿ ಒಂದು ಪ್ರಾಧಿಕಾರವನ್ನ ಮಾಡಿ ಆ ಪ್ರಾಧಿಕಾರದ ಪ್ರಕಾರ ನೀರನ್ನ ಇಷ್ಟು ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ತಮಿಳುನಾಡಿಗೆ ಅನ್ನೋ ಒಂದು ಆದೇಶ ಇದೆ. ಆ ನಿಟ್ಟಿನಲ್ಲಿ ನಾವು ನೀರನ್ನ ಬಿಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಕಡೆಗೆ ಸರ್ಕಾರದ ಕಡೆಯಿಂದ ಸ್ಪಷ್ಟೀಕರಣವನ್ನ ಸಬೂಬನ್ನ ಹೇಳ್ತಾರೆ. ಮತ್ತೊಂದು ಕಡೆಗೆ ವಿಪಕ್ಷಗಳು ಕೂಡ ರಾಜ್ಯದಲ್ಲಿ ತಿರುಗಿ ಬಿದ್ದಿದ್ದಾರೆ. ಮತ್ತೊಂದು ಕಡೆಗೆ ರೈತರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗಿ ಬಿದ್ದಿದ್ದಾರೆ. ನೀವು ಪದೇ ಪದೇ ಈ ರೀತಿಯಾಗಿ ನೀರನ್ನ ಬಿಡ್ತಾ ಇದ್ರೆ ನಮ್ಮ ರೈತರ ಹಿತಾಸಕ್ತಿಯನ್ನ ನೀವು ಎಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀರಾ ಹಾಗಾದ್ರೆ ಅಂತ ಹೇಳಿ. ಸೊ ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಗೆ ಯಾವಾಗ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು ಸೊ ಅದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಅಫಿಡವಿಟ್ ಅನ್ನು ಸಲ್ಲಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಆದೇಶವನ್ನು ಅಂದ್ರೆ ಸೆಪ್ಟೆಂಬರ್ 1ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನು ಕೂಡ ಕೊಟ್ಟಿದೆ. ಸೆಪ್ಟೆಂಬರ್ 1ನೇ ತಾರೀಕು ನೋಡಬೇಕು ಏನಾಗುತ್ತೆ ಹಾಗಾದ್ರೆ ಕಾವೇರಿಯ ವಿಚಾರಣೆ ಅಂತ ಹೇಳಿ. ತಮಿಳುನಾಡು ಇದೇನು ಫಸ್ಟ್ ಏನಲ್ಲ, ತುಂಬಾ ದಶಕಗಳಿಂದಲೂ ಕೂಡ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಖ್ಯಾತೆ ತೆಗಿತಲೇ ಇದೆ. ಈಗ ಇನ್ನೊಂದು ವಿವಾದ ಏನಪ್ಪಾ ಅಂತ ಹೇಳಿದ್ರೆ ಈಗ ಬಿಜೆಪಿಯ ವಿರುದ್ಧ INDIA ಒಕ್ಕೂಟ ಏರಿದೆ, ಹಾಗಾಗಿ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು ಅಂತ ಹೇಳಿ ಸೊ ಈಗ ಅವರು ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆಯನ್ನು ಇವತ್ತು ನಡೆಸಿದಂತಹ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 1ನೇ ತಾರೀಕು ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಕಾವೇರಿ ನದಿ ನೀರಿನ ವಾಸ್ತವ ವರದಿ ಸಲ್ಲಿಕೆಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಎರಡೂ ರಾಜ್ಯಗಳ ಡ್ಯಾಮ್ಗಳನ್ನ ವಾಸ್ತವ ವರದಿಯನ್ನು ಕೊಡಬೇಕು ಅಂತ ಹೇಳಿ, ಯಾಕಂದ್ರೆ ತಮಿಳುನಾಡಿನಲ್ಲೂ ಕೂಡ ಕೆಲವೊಂದಿಷ್ಟು ಡ್ಯಾಮ್ಗಳಲ್ಲಿ ನೀರಿನ ಪ್ರಮಾಣ ದೊಡ್ಡ ಮಟ್ಟದಲ್ಲೇ ಇದೆ. ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಅನ್ನೋ ಒಂದು ವಿಚಾರಗಳು ಕೂಡ ಆಯಿತು. MB ಪಾಟೀಲ್ರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಎರಡೂ ರಾಜ್ಯಗಳ ಡ್ಯಾಮ್ಗಳ ವಾಸ್ತವ ವರದಿ ಏನಿದೆ ಸೊ ಆ ವರದಿಯನ್ನು ಸಲ್ಲಿಸಬೇಕು ಅನ್ನೋ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ವಾಸ್ತವ ವರದಿ ಸಲ್ಲಿಕೆಗೆ CWMAಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ನಿಗಮ ಏನಿದೆ ಅದಕ್ಕೆ ಸೆಪ್ಟೆಂಬರ್ 1ಕ್ಕೆ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇದೀಗ ಮುಂದೂಡಿದೆ. ಹಾಗಾಗಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಸಭೆ ಕರೆಯೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮಧ್ಯಂತರ ಅವಧಿಯಲ್ಲಿ ಸಭೆ ಕರೆಯೋದಕ್ಕೆ ಪೀಠ ಸೂಚನೆಯನ್ನು ಕೂಡ ಕೊಟ್ಟಿದೆ. ನೋಡೋಣ ಏನಾಗುತ್ತೆ ಸೆಪ್ಟೆಂಬರ್ 1ನೇ ತಾರೀಕು ವಿಚಾರಣೆಯ ಸಂದರ್ಭದಲ್ಲಿ ಅಂತ. ಚಂದ್ರನ ಅಂಗಳದಲ್ಲಿ ರೋವರ್ ತನ್ನ ಆಪರೇಷನ್ ಅನ್ನು ಈಗ ಆಲ್ರೆಡಿ ಶುರು ಮಾಡಿಕೊಂಡಿದೆ. ರೋವರ್ ಇಳಿಯುವಂತಹ ದೃಶ್ಯವನ್ನ ಬಿಡುಗಡೆ ಮಾಡಿದೆ ಇಸ್ರೋ. ರೋವರ್ ಇಳಿತಿದ್ದ ಹಾಗೆ ಅಶೋಕ ಸ್ತಂಭ, ಇಸ್ರೋ ಗುರುತು ಅಲ್ಲಿದೆ. ಚಂದ್ರನ ನೆಲದ ಮೇಲೆ ಇಸ್ರೋ, ಹಾಗೆ ಅಶೋಕ ಸ್ತಂಭದ ಗುರುತು ಅಲ್ಲಿ ಅಚ್ಚುಯಾಗಿ ಮೂಡಿದೆ. ರೋವರ್ ಮೇಲಿದೆ ಭಾರತದ ತ್ರಿವರ್ಣ ಧ್ವಜ. ರೋವರ್ ಚಲಿಸುತ್ತಿದ್ದ ಹಾಗೆ ಚಂದ್ರನ ಮೇಲೆ ಇಸ್ರೋ ತನ್ನ ಗುರುತನ್ನ ಕೂಡ ಅಲ್ಲಿ ಲಗತ್ತಿಸ್ತಾ ಇದೆ. ಚಂದ್ರನ ಮೇಲೆ ಪ್ರಜ್ಞಾನ್ ರೋವರ್ ಇಳಿದಿರುವಂತಹ ದೃಶ್ಯವನ್ನ ಇಸ್ರೋ ಬಿಡುಗಡೆ ಮಾಡಿತು. ರೋವರ್ ಚಂದ್ರನ ಮೇಲೆ ಇಳಿತಿದ್ದ ಹಾಗೆ ಅದರ ಚಕ್ರಗಳು ಚಲಿಸುವಾಗ ಚಂದ್ರನ ನೆಲದ ಮೇಲೆ ಇಸ್ರೋ ಲೋಗೋ ಹಾಗೆ ಅಶೋಕ ಸ್ತಂಭದ ಗುರುತುಗಳು ಮೂಡ್ತಾ ಇವೆ. ಅದೊಂದು ರೀತಿ ಸಾಧನೆ, ಅಶೋಕ ಚಕ್ರದ ಆ ಗುರುತು ಜೊತೆಗೆ ಚಂದ್ರನ ಮೇಲೆ ಏನು ಇಸ್ರೋ ಆ ಒಂದು ಗುರುತು ಕೂಡ ಅಲ್ಲಿ ಮೂಡತ್ತೆ. ಚಂದ್ರನ ಮೇಲೆ ಆ ಎರಡು ರೋವರ್ ಹೆಂಗೆಲ್ಲ ನಡ್ಕೊಂಡು ಹೋಗುತ್ತೋ ಸಂಚರಿಸುತ್ತೋ ಅಲ್ಲೆಲ್ಲ ಕೂಡ ಅಶೋಕ ಸ್ತಂಭದ ಗುರುತು ಹಾಗೆ ಇಸ್ರೋ ಲೋಗೋ ಕೂಡ ಅಚ್ಚಳಿಯದೆ ಅಲ್ಲೇ ಮೂಡ್ತಾ ಇದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ರೋವರ್ ಶೋಧ ಕಾರ್ಯ ನಡೆಸ್ತಾ ಇದೆ. ರೋವರ್ ಪ್ರಜ್ಞಾನ್ ಏನೆಲ್ಲ ಸಂಶೋಧನೆಗಳನ್ನ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ ದಕ್ಷಿಣ ಧ್ರುವದ ವಾತಾವರಣದ ಬಗ್ಗೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ವಾತಾವರಣ ಹೆಂಗಿದೆ, ಆ ಸಂಶೋಧನೆಯಾಗುತ್ತೆ. ಮನುಷ್ಯನ ವಾಸ ಮಾಡಲಿಕ್ಕೆ ಆ ಸ್ಥಳ ಯೋಗ್ಯ ಆಗಿದೆಯಾ ಇಲ್ವಾ ಅನ್ನೋ ಒಂದು ವಿಚಾರಗಳು ಕೂಡ ಸಂಶೋಧನೆಯ ಮುಖಾಂತರ ಬೆಳಕಿಗೆ ಬರುತ್ತೆ. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಗುಡಿ, ಈಗ ಒಂದು ಕಡೆಗೆ
ಶತಕೋಟಿ ಭಾರತೀಯರು ಕಾಯ್ತಾ ಇದ್ದಂತಹ ಆ ಕ್ಷಣ ಕೂಡ ನನಸಾಯಿತು. ಅದಾದ ಮೇಲೆ ರೋವರ್ ಇಳಿಯುವಂತಹ ದೃಶ್ಯವನ್ನು ಕೂಡ ಇಸ್ರೋ ರಿಲೀಸ್ ಮಾಡಿತು. ಒಂದು ರೀತಿಯ ಅಭೂತಪೂರ್ವ ಕ್ಷಣ, ರೋಮಾಂಚನಕಾರಿಯಾದಂತಹ ದೃಶ್ಯ ಕೂಡ ಅದು. ಸೊ ಮುಂದೆ ರೋವರ್ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಶುರು ಮಾಡಿದೆ ಈಗ ಆಲ್ರೆಡಿ ಶ್ರುತಿ 384,000 ಕಿಲೋಮೀಟರ್ ನಿಂದ ಬಂದಿರತಕ್ಕಂತಹ ದೃಶ್ಯಗಳಿದು. ಈ ವಿಡಿಯೋಗಳು ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಅಂದುಕೊಂಡ ರೀತಿಯಲ್ಲೇ ರೋವರ್, ಪ್ರಜ್ಞಾನ್ ರೋವರ್ ಇದೆಯಲ್ಲ, ಅದು ಕೆಳಗಡೆ ಇಳಿದು ಬರ್ತಾ ಇದೆ. ಅದು ಬರ್ತಾ ಇದ್ದ ಹಾಗೆ ಅಲ್ಲಿ ನಮ್ಮ ಇಸ್ರೋದ ಚಿಹ್ನೆ, ಜೊತೆ ಜೊತೆಗೆ ನ್ಯಾಷನಲ್ ಎಂಬ್ಲಮ್ ಇದೆಯಲ್ಲ, ನಮ್ಮ ರಾಷ್ಟ್ರೀಯ ಚಿಹ್ನೆ, ಅದು ಕೂಡ ಅಲ್ಲಿ ಮೂಡ್ತಾ ಇದೆ. ಒಂದು ರೀತಿಯಿಂದ ಸಾರ್ಥಕ ಕ್ಷಣ ಇದು. 140 ಕೋಟಿ ಜನರಿಗೂ, ಪ್ರತಿ ಭಾರತೀಯರಿಗೂ ಕೂಡ ಸಾರ್ಥಕವಾಗಿರ್ತಕ್ಕಂಥ ಕ್ಷಣ. ಯಾಕಂದರೆ ಮೊನ್ನೆ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಧೂಳಿತ್ತು. ಮೊನ್ನೆ ಈ ಒಂದು ಪ್ರಜ್ಞಾನ್ ರೋವರ್ ಕೂಡ ಹೊರಗಡೆ ಬರ್ತಾ ಇದೆ ಅಂತ ಕೂಡ ಮಾಹಿತಿಗಳಿತ್ತು. ಆದರೆ ಆ ದೃಶ್ಯವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿರಲಿಲ್ಲ. ಆ ದೃಶ್ಯಗಳನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಖಂಡಿತವಾಗಿಯೂ ಇದು ಭಾವುಕ ಕ್ಷಣ ಕೂಡ ಹೌದು, ಹೆಮ್ಮೆಯ ಕ್ಷಣ ಕೂಡ ಹೌದು. ಹಾಗಿದ್ದಾಗ ಇಷ್ಟೇ ಒಂದು ಕ್ಷಣಕ್ಕೆ ಇದು ಸೀಮಿತವಾಗುತ್ತಾ ಅಂದರೆ ಖಂಡಿತ ಇಲ್ಲ. ಮುಂಬರುವಂಥ 14 ದಿನಗಳ ಕಾಲ ನಿರಂತರವಾಗಿ ಚಂದ್ರನ ಮೇಲ್ಮೈಯಲ್ಲಿ ಇದು ಚಲಿಸ್ತಾ ಇರುತ್ತೆ ಪ್ರಜ್ಞಾನ್ ರೋವರ್. ಹಾಗೆ ಚಲಿಸ್ತಾ ಚಲಿಸ್ತಾ ಪ್ರಜ್ಞಾನ್ ರೋವರ್ ಏನೆಲ್ಲ ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸುತ್ತೆ, ಆ ಮಾಹಿತಿಯ ಸಿಗ್ನಲ್ಗಳನ್ನು ವಿಕ್ರಮ್ ಲ್ಯಾಂಡರ್ಗೆ ಕಳಿಸುತ್ತೆ. ವಿಕ್ರಮ್ ಲ್ಯಾಂಡರ್ ಅದು ಭೂಮಿಗೆ ಕಳಿಸುತ್ತೆ. ಜೊತೆ ಜೊತೆಗೆ ನಮ್ಮ ಆರ್ಬಿಟರ್ ಇದೆಯಲ್ಲ, ಆರ್ಬಿಟರ್ ಕೂಡ ಇವರೆರಡನ್ನೂ ಕೂಡ ಗಮನಿಸ್ತಾ ಇರುತ್ತೆ. ಅವೆರಡುಗಳ ದೃಶ್ಯಗಳನ್ನು ಕೂಡ ಕಳಿಸ್ತಾ ಇರುತ್ತೆ. ಹಾಗಿದ್ದಾಗ ಕೇವಲ ಫೋಟೋಗಳಿಂದ ಏನು ಸಾಧ್ಯ ಆಗುತ್ತೆ, ಏನು ಸಾಧಿಸಿದಾಗುತ್ತೆ ಅಂತ ಕೂಡ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಈ ಒಂದು ಪ್ರಜ್ಞಾನ್ ರೋವರ್ ಇದೆಯಲ್ಲ, ಅದು ಚಂದ್ರನ ಮೇಲ್ಮೈಯಲ್ಲಿ ಚಲಿಸ್ತಾ ಚಲಿಸ್ತಾ ಕೆಲವೊಂದು ಕಡೆಯಲ್ಲಿ ಡ್ರಿಲ್ ಅನ್ನು ಮಾಡುತ್ತೆ, ಆ ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡುತ್ತೆ, ಆ ಮಣ್ಣಿನಲ್ಲಿರ್ತಕ್ಕಂಥ ಖನಿಜಾಂಶಗಳ ಬಗ್ಗೆ ಸ್ಟಡಿಯನ್ನು ಮಾಡುತ್ತೆ. ಜೊತೆಗೆ ಅಲ್ಲಿ ಮಂಜುಗಡ್ಡೆ ಫಾರ್ಮ್ನಲ್ಲಿ ನೀರಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಚಂದ್ರಯಾನ ಒಂದು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿತ್ತಲ್ಲ. ಹೀಗಾಗಿ ಯಾವೆಲ್ಲ ಪ್ರದೇಶದಲ್ಲಿ ನೀರಿದೆ, ಆ ನೀರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಮಂಜುಗಡ್ಡೆ ಪ್ರಮಾಣದಲ್ಲಿ ಇರ್ತಕ್ಕಂಥ ನೀರನ್ನು ಕರಗಿಸೋದಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅಂತ. ಯಾಕಂದರೆ ಮುಂಬರ್ತಕ್ಕಂಥ ಮೂನ್ ಮಿಷನ್ಸ್, ಜೊತೆಗೆ ಆ ಮೂನನ್ನು ಒಂದು ಒಂದು ಮಿಡಲ್ ಆಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಆಗಿ ಬಳಸಿಕೊಂಡು ಬೇರೆ ಗ್ರಹಗಳಿಗೆ ಕೂಡ ಹೋಗುವಂಥ ಎಲ್ಲ ಯೋಜನೆಗಳನ್ನು ಬಹುತೇಕವಾಗಿ ವಿಶ್ವದ ಎಲ್ಲ ಸ್ಪೇಸ್ ಏಜೆನ್ಸಿಗಳು ಕೂಡ ಮಾಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ ಒಂದು ವೇಳೆ ಅಲ್ಲಿ ನೀರಿದ್ರೆ ನಮಗೆ ಅಲ್ಲಿ ಹೈಡ್ರೋಜನ್ ಸಿಗುತ್ತೆ, ಆ ಹೈಡ್ರೋಜನ್ ಅನ್ನು ಇಂಧನವನ್ನಾಗಿ ಬಳಸ್ಕೊಳ್ಬಹುದು. ಅದೇ ರೀತಿಯಾಗಿ ಅಲ್ಲಿ ಹೈಡ್ರೋಜನ್ ಅನ್ನು ಒಂದು ಬೇರೆ ಮಾಡಿದಾಗ ಆಕ್ಸಿಜನ್ ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ. ಯಾಕಂದ್ರೆ ನೀರಿನ ಒಂದು ಕೆಮಿಕಲ್ ಫಾರ್ಮುಲೇಷನ್ ಅನ್ನು ನೋಡಿದ್ರೆ H2O ಅಂತ ಹೇಳ್ತೀವಿ. ಎರಡು ಹೈಡ್ರೋಜನ್ ನ ಕಣಗಳು, ಒಂದು ನೀರಿನ ಕಣ, ಒಂದು ಆಕ್ಸಿಜನ್ ನ ಕಣ ಸೇರಿ ನೀರು ಉತ್ಪತ್ತಿಯಾಗಿರುತ್ತಲ್ಲ. ಹೀಗಾಗಿ ಅದುಗಳನ್ನು ಬೇರೆ ಮಾಡಿ ಇಂಧನವನ್ನಾಗಿ ಕೂಡ ಬಳಸ್ಕೊಳ್ಬಹುದು. ಜೊತೆಗೆ ಅಲ್ಲಿ ಆಕ್ಸಿಜನ್ ಆಗಿ ಕೂಡ ಅದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ಜೊತೆ ಜೊತೆಗೆ ಅಫ್ಕೋರ್ಸ್ ನೀರಿದ್ದಾಗ ಅಷ್ಟೇ ವಿಜ್ಞಾನಿಗಳಲ್ಲಿ ಹೋದಾಗಲೂ ಕೂಡ ಇಲ್ಲದಿದ್ರೆ ಭೂಮಿಯಿಂದ ನೀರನ್ನು ಅಲ್ಲಿಗೆ ಸಾಗಿಸಿ ಅಲ್ಲಿ ಆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದು ದೊಡ್ಡ ಮಟ್ಟದಲ್ಲಿ ಕಷ್ಟದಾಯಕವಾಗಿರ್ತಕ್ಕಂಥದ್ದು, ಚಾಲೆಂಜಿಂಗ್ ಆಗಿರುತ್ತೆ. ಹೀಗಾಗಿ ಚಂದ್ರನಲ್ಲಿರ್ತಕ್ಕಂಥ ಅಂಶಗಳನ್ನೇ ಬಳಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಕೂಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನು ಚಂದ್ರನಲ್ಲಿರ್ತಕ್ಕಂಥ ಹೀಲಿಯಂ 3 ಏನಿದೆ, ಅದು ಒಂದು ಕೂಡ ರಾಸಾಯನಿಕ, ಅದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಸಾಯನಿಕ, ಇಂಧನದ ರೂಪದಲ್ಲಿರಬಹುದು ಅಥವಾ ಸ್ಫೋಟಕಗಳ ಬಳಕೆಯಲ್ಲಿರಬಹುದು, ಯಾವುದೇ ರೀತಿಯಿಂದ ನೋಡಿದಾಗಲೂ ಕೂಡ ಹೀಲಿಯಂ 3 ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಕೂಡ ಈಗ ಸ್ಟಡಿಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಇನ್ನು ಚಂದ್ರನ ಮೇಲ್ಮೈಯಲ್ಲಿರ್ತಕ್ಕಂಥ ಮಣ್ಣಿನ ಅಂಶ ಯಾವ ರೀತಿಯಾಗಿದೆ, ಏನಾದರೂ ಅಲ್ಲಿ ಮೈಕ್ರೋಬ್ಸ್ಗಳು ಅಂದರೆ ಸೂಕ್ಷ್ಮಾಣುಜೀವಿಗಳು ಏನಾದರೂ ಇರುವಂಥ ಸಾಧ್ಯತೆಗಳಿದ್ದಾವ, ಅಥವಾ ಅಲ್ಲಿ ಏನಾದರೂ ಇದ್ವ ಈ ಹಿಂದೆ ಅಂತ ಕೂಡ ಅದನ್ನು ಒಂದು ಪಳೆಯುಳಿಕೆಗಳ ಬಗ್ಗೆ ಅಂದರೆ ಅದರ ಒಂದು ಫಾಸಿಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಸ್ಟಡಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒಂದಲ್ಲ ಸಾವಿರಾರು ಉದ್ದೇಶಗಳು ಈ ಒಂದು ಚಂದ್ರಯಾನ 3 ಹಿಂದೆ ಇರತಕ್ಕಂಥದ್ದು, ವಿಕ್ರಮ್ನ ಲ್ಯಾಂಡರ್ನಲ್ಲಿ ಇರತಕ್ಕಂಥದ್ದು, ಜೊತೆಗೆ ಪ್ರಜ್ಞಾನ್ ರೋವರ್ಗೆ ಇರತಕ್ಕಂಥ ಒಂದು ಜವಾಬ್ದಾರಿ ಕೂಡ ಹೌದು ಅದು. ಹೀಗಾಗಿ ಪ್ರಜ್ಞಾನ್ ರೋವರ್ ಏನೆಲ್ಲ ಮಾಹಿತಿಗಳನ್ನ ಕೊಡುತ್ತೆ, ಆ ಎಲ್ಲ ಮಾಹಿತಿಗಳು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಉಪಯುಕ್ತವಾಗಿರುತ್ತೆ. ಯಾಕಂದ್ರೆ ಇದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊನ್ನೆ ಇಸ್ರೋವನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ದು. ಈ ಮಿಷನ್ ಸಕ್ಸಸ್ ಇದೆಯಲ್ಲ, ಇದು ಕೇವಲ ಭಾರತದ ಸಕ್ಸಸ್ ಅಲ್ಲ, ಇದು ಕೇವಲ ಭಾರತಕ್ಕೆ ಮಾತ್ರ ಕಳಿಸಿರುವಂಥ ಒಂದು ಯೋಜನೆ ಅಲ್ಲ, ಬದಲಿಗೆ ಇಡೀ ವಿಶ್ವದ ಮನುಕುಲ ಏನಿದೆ, ವಿಶ್ವದ ಮನುಕುಲಕ್ಕೇ ಕೂಡ ಇದು ಒಂದು ಉಪಯುಕ್ತವಾಗಿರ್ತಕ್ಕಂಥದ್ದು. ಮುಂಬರುವಂಥ ದಿನಗಳಲ್ಲಿ ಯಾವುದೇ ದೇಶಗಳು ನಮ್ಮ ಸಹಾಯವನ್ನು ಕೋರಿದರೆ ನಾವು ಖಂಡಿತವಾಗಿ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇದು ಕೇವಲ ಸಹಾಯ ಹೇಗಿರುತ್ತೆ ಅಂದರೆ ಒಂದು ಮಾನಿಟರಿ ಟರ್ಮ್ ಕೂಡ ಇರುತ್ತೆ, ಅದು ದೊಡ್ಡ ಮಟ್ಟದ ಆದಾಯವನ್ನು ಕೂಡ ಇಸ್ರೋಗೆ ತಂದುಕೊಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಈ ಚಂದ್ರಯಾನ 3 ಯೋಜನೆ ಇದೆಯಲ್ಲ, ಮುಂಬರ್ತಕ್ಕಂಥ 10 ರಿಂದ 12 ದಿನಗಳ ಕಾಲ ಏನೆಲ್ಲ ಮಾಹಿತಿಯನ್ನು ಈ ಪ್ರಜ್ಞಾನ್ ರೋವರ್ ಕಳಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಆ ಕುತೂಹಲ ಪ್ರತಿಯೊಬ್ಬರಲ್ಲಿ ಇರತಕ್ಕಂಥದ್ದು ಶ್ರುತಿ. ಓಕೆ ಗುಡಿ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗೆ. ಶ್ರೀಲಂಕಾ ಕ್ರಿಮಿನಲ್ಗಳ ಬಂಧನದಿಂದ ಇದೀಗ ಒಂದು ಸ್ಫೋಟಕ ಮಾಹಿತಿ ಕೂಡ ಹೊರಗಡೆ ಬಂದಿದೆ. 3 ಬಂಧನ ಆದ ಮೇಲೆ ಮತ್ತಿಬ್ಬರನ್ನ ಬಂಧಿಸಿದ್ದಾರೆ CCB ಪೊಲೀಸರು. ಈಗ ಆಲ್ರೆಡಿ ಶ್ರೀಲಂಕಾ ಮೂಲದ ಕ್ರಿಮಿನಲ್ಗಳನ್ನ 3 ಜನರನ್ನ ಏನು ಅರೆಸ್ಟ್ ಮಾಡಿದ್ರು, ಸೊ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳನ್ನ ಅವ್ರು ಬಾಯ್ಬಿಟ್ರು. ಅದಾದ ಮೇಲೆ ಮತ್ತಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದ್ ಕಡೆಗೆ ಬೆಂಗಳೂರಿನಲ್ಲಿ ಅನ್ಬು ಅನ್ನೋ ಒಂದು ವ್ಯಕ್ತಿಯನ್ನ, ಮತ್ತೊಂದ್ ಕಡೆ ಚೆನ್ನೈನಲ್ಲಿ ಮನ್ಸೂರು ಅನ್ನೋ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಪಾಸ್ಪೋರ್ಟ್ ಅನ್ನ ಮಾಡಿಸ್ಕೊಡ್ತಾ ಇದ್ದಂತೆ ಈ ಅನ್ಬು.
ಸೋ ಹಾಗಾಗಿ ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಚೆನ್ನೈನಿಂದಲೇ ಹಣದ ವ್ಯವಸ್ಥೆಯನ್ನ ಕೂಡ ಈ ಮನ್ಸೂರ್ ಅನ್ನೋ ವ್ಯಕ್ತಿ ಮಾಡ್ತಾ ಇದ್ದಂತೆ ಇವರೆಲ್ಲರಿಗೂ ಕೂಡ ಹಣದ ಸಂದಾಯ ಈತನಿಂದಲೇ ಬರ್ತಾ ಇತ್ತು ಈ ಎಲ್ಲರ ಕಿಂಗ್ ಪಿನ್ ಜಲಾಲ್ ಅನ್ನೋ ವ್ಯಕ್ತಿ ಒಮನ್ ದೇಶದಲ್ಲಿ ಅರೆಸ್ಟ್ ಆಗಿದ್ದಾನೆ ಈ ಅನ್ಬು ಅಳಗನ್ ಬಂಧನದ ವೇಳೆ ಒಂದು ಸೂಟ್ ಕೇಸ್ ಸಿಗುತ್ತೆ 57 ಲಕ್ಷ ರೂಪಾಯಿ ನಗದಿರುತ್ತೆ 1.5 ಕೋಟಿಯ ಡಿಡಿ ಆ ಸೂಟ್ ಕೇಸ್ ನಲ್ಲಿ ಪತ್ತೆಯಾಗುತ್ತೆ ಎಲ್ಲಾ ಹಣವನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಿಸಿಬಿ ಪೊಲೀಸರು ಇನ್ನು ಕೂಡ ತನಿಖೆಯನ್ನು ನಡೆಸುತ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಈ ಶ್ರೀಲಂಕಾದ ಇಷ್ಟೆಲ್ಲ ಡ್ರಗ್ಸ್ ನ ಕಿಂಗ್ ಪಿನ್ ಏನಿದಾನೆ ಜಲಾಲ್ ಸೋ ಆತನನ್ನ ಆತ ಭಾರತದ ಪಾಸ್ಪೋರ್ಟ್ ಅನ್ನು ಹೊಂದಿದ್ದು ಸೋ ಇಲ್ಲಿಂದ ಸೀದಾ ಒಮನ್ ದೇಶಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಅಂದ್ರೆ ಭಾರತದ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ದುರ್ಬಳಕೆ ಮಾಡ್ಕೊಂಡು ಒಮನ್ ನಲ್ಲಿ ಜಲಾಲ್ ನ ಬಂಧನ ಆಗುತ್ತೆ ಚೆನ್ನೈ ನಲ್ಲಿದ್ದ ಮನ್ಸೂರ್ ಮೂಲಕ ಈ ಜಲಾಲ್ ಹಣವನ್ನ ರವಾನಿಸ್ತಾ ಇದ್ದಂತೆ ಸಿಸಿಬಿ ಮೊದಲಿಗೆ ಬಂಧಿಸಿದಂತಹ ಮೂವರು ಶ್ರೀಲಂಕಾದವರಿಗೆ ಈ ಮನ್ಸೂರ್ ಏನಿದಾನೆ ಆತನೇ ಹಣದ ಸಂಪರ್ಕ ಸೇತುವೆಯಾಗಿದ್ದ ಹಣವನ್ನ ಈತನೇ ಪ್ರೊವೈಡ್ ಮಾಡ್ತಾ ಇದ್ದ ಬೆಂಗಳೂರಿನಲ್ಲಿ ವಾಸಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದು ಇದೇ ಅನ್ಬು ಅಳಗನ್ ಇದೇ ಅನ್ಬು ಹಣ ಪಡೆದು ಶ್ರೀಲಂಕಾದ ಮೂವರಿಗೆ ಭಾರತದ ಪಾಸ್ಪೋರ್ಟ್ ಅನ್ನು ಕೂಡ ಮಾಡಿಸ್ಕೊಡೋದಕ್ಕೆ ಮುಂದಾಗಿದ್ದಂತೆ ಈ ಎಲ್ಲ ವಿಚಾರಗಳು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ಜಲಾಲ್ ಕೂಡ ಶ್ರೀಲಂಕಾದವನಾಗಿದ್ದರು ಭಾರತದ ಪಾಸ್ಪೋರ್ಟ್ ಅನ್ನು ಹೊಂದಿದ್ದ ಅದೇ ಪಾಸ್ಪೋರ್ಟ್ ಅನ್ನು ಬಳಸಿ ಭಾರತದಿಂದ ಒಮನ್ಗೆ ತೆರಳಿದ್ದ ಅದೇ ರೀತಿ ಮೊನ್ನೆ ಬಂಧನವಾದ ಮೂವರನ್ನ ಕೂಡ ಜಲಾಲ್ ಕರೆಸಿಕೊಳ್ಳೋ ಪ್ಲಾನ್ ಕೂಡ ಮಾಡಿದ್ನಂತೆ ಬೇರೆ ದೇಶಕ್ಕೆ ಇಲ್ಲಿಂದ ಅವರನ್ನ ಕೂಡ ಭಾರತದ ಪಾಸ್ಪೋರ್ಟ್ ಗಳನ್ನು ಬಳಸಿಕೊಂಡು ಸೀದಾ ಒಮನ್ ದೇಶಕ್ಕೆ ಕರೆಸಿಕೊಳ್ಳುವಂತ ಪ್ಲಾನ್ ಮಾಡಿದ್ನಂತೆ ಆದರೆ ಈ ಮೂವರು ಕೂಡ ಬೆಂಗಳೂರಿಗೆ ಯಾಕೆ ಬಂದಿದ್ರು ಅವರ ಉದ್ದೇಶ ಏನು ಅನ್ನೋದು ಇನ್ನಷ್ಟೇ ತನಿಖೆಯಿಂದ ಹೊರಬೇರಬೇಕಿದೆ ಅವರು ಯಾಕೆ ಭಾರತದ ಪಾಸ್ಪೋರ್ಟ್ ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ರು ಹಾಗಾದ್ರೇನೋ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತೆ ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮುನಿರಾಜು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮುನಿರಾಜು ಸೋ ಒಂದೊಂದೇ ಆಘಾತಕಾರಿ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಪ್ರಶ್ನೆ ಮೂಡೋದು ಇವರು ಯಾಕೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರು ಅನ್ನೋದು ಮತ್ತೊಂದು ಕಡೆಗೆ ಭಾರತದ ಪಾಸ್ಪೋರ್ಟ್ ಅನ್ನು ಯಾಕೆ ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನೋದು ಸೋ ಏನ್ ಮಾಹಿತಿಗಳು ಸಿಗ್ತಾ ಇದೆ ಸದ್ಯದ ಮಟ್ಟಿಗೆ ಆ ಶ್ರುತಿ ಏನು ಇತ್ತೀಚೆಗೆ ಒಂದು ಸಿಸಿಬಿ ಪೊಲೀಸರು ಶ್ರೀಲಂಕಾ ಮೂಲದ ಮೂವರು ಕ್ರಿಮಿನಲ್ ಗಳನ್ನ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ರು ಆ ಮೂವರು ಕ್ರಿಮಿನಲ್ ಗಳಿಗೆ ಬೆಂಗಳೂರಿಗೆ ಯಾಕೆ ಬಂದಿದ್ರು ಮತ್ತೆ ಇಲ್ಲಿನ ಒಂದು ಪಾಸ್ಪೋರ್ಟ್ ಅನ್ನ ಏಕೆ ಬಳಸಿಕೊಂಡು ಅವರು ವಿದೇಶಕ್ಕೆ ಆರೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ ಮೇಲ್ನೋಟಕ್ಕೆ ಅವರು ಭಾರತಕ್ಕೆ ಬಂದು ಭಾರತದಿಂದ ವಿದೇಶಕ್ಕೆ ಹೋಗೋದಕ್ಕೆ ಒಂದು ಸಂಚನ್ನ ರೂಪಿಸಿದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು ಯಾಕಂದ್ರೆ ಈ ಮೊದಲು ಜಲಾಲ್ ಏನಿದ್ದಾನೆ ಈತ ಸಹ ಒಂದು ಶ್ರೀಲಂಕಾ ಮೂಲದ ಒಬ್ಬ ಕ್ರಿಮಿನಲ್ ಆರೋಪಿಯಾಗಿರ್ತಾನೆ ಈತ ಡ್ರಗ್ಸ್ ಪ್ರಕರಣದಲ್ಲಿ ಸಹ ಪೊಲೀಸರಿಗೆ ಬಂಧಿತನಾಗಿದ್ದು ಅಲ್ಲಿ ಸಹ ಸಾಕಷ್ಟು ಶಿಕ್ಷೆಯನ್ನು ಅನುಭವಿಸಿ ನಂತರ ಭಾರತಕ್ಕೆ ಆಗಮಿಸಿ ಅದು ಬೆಂಗಳೂರಿನಲ್ಲೇ ನೆಲೆಸಿರ್ತಾನೆ ಸುಮಾರು 1.5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ನೆಲೆ ಇದ್ದಂತ ಆರೋಪಿ ಇಲ್ಲಿಂದ ಪಾಸ್ಪೋರ್ಟ್ ಅನ್ನು ಮಾಡಿಸಿಕೊಂಡು ನಂತರ ಆತ ಒಮನ್ಗೆ ಹೋಗಿ ಅಲ್ಲಿ ತಲೆ ಮರೆಸಿಕೊಂಡಿರ್ತಾನೆ ಅದೇ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸಿಕೊಂಡು ಈಗ ಮೂವರು ಆರೋಪಿಗಳು ಏನು ಇತ್ತೀಚೆಗೆ ಬಂಧಿತರಾಗಿದ್ರು ಅವರು ಸಹ ಬೆಂಗಳೂರಿಗೆ ಬಂದು ಇಲ್ಲಿ ಸುಮಾರು 20 ದಿನಗಳಿಂದ ನೆಲೆ ಊರಿರ್ತಾರೆ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿಕೊಂಡು ಇಲ್ಲಿಂದ ಅವರು ಸಹ ವಿದೇಶಕ್ಕೆ ಹೋಗೋದಕ್ಕೆ ಒಂದು ಸಂಚು ರೂಪಿಸಿದ್ರು ಅಂತ ಹೇಳಿ ಈಗ ಸಿಸಿಬಿ ತನಿಖೆಯಿಂದ ಗೊತ್ತಾಗಿರುವಂತದ್ದು ಆ ಸಲುವಾಗಿ ಈಗಾಗಲೇ ಇವರಿಗೆ ಏನು ನೆರವು ಮಾಡಿಕೊಟ್ಟಿದ್ದಂತ ಆರೋಪಿ ಅನ್ಬು ಹಳಗನ್ ಎಂಬಾತನನ್ನ ಈಗ ಸಿಸಿಬಿ ಪೊಲೀಸರು ಬಂಧಿಸಿದರೆ ಈತನೇ ಜಲಾಲ್ ಗು ಸಹ ಒಂದು ಪಾಸ್ಪೋರ್ಟ್ ಅನ್ನ ರೆಡಿ ಮಾಡಿಕೊಟ್ಟಿದ್ದ ಮತ್ತೆ ಆತ ವಿದೇಶಕ್ಕೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದ ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು ಅದರಿಂದ ಅನ್ಬು ಹಳಗನ್ ಎಂಬಾತನನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ ಮತ್ತೆ ಇವರಿಗೆ ಹಣಕಾಸು ಸಹಾಯ ಮಾಡಿದಂತ ಜಲಾಲ್ ಎಂಬಾತನನ್ನ ಈಗ ಚೆನ್ನೈನಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಆತ ಇವರಿಗೆ ಬೇಕಾದಂತ ಹಣಕಾಸು ವ್ಯವಸ್ಥೆ ಅದು ಎಷ್ಟೇ ಇರಬಹುದು ಅಷ್ಟು ದೊಡ್ಡ ಮಟ್ಟದ ಹಣಕಾಸು ವ್ಯವಸ್ಥೆ ಬೇಕಾದ್ರೂ ಸಹ ಆತ ವ್ಯವಸ್ಥೆ ಮಾಡಿಕೊಡ್ತಿದ್ದ ಈಗಾಗಲೇ ಆತನಿಂದ ಸುಮಾರು 57 ಲಕ್ಷ ರೂಪಾಯಿ ನಗದು ಹಣ ಮತ್ತೆ ಸುಮಾರು 1 ಕೋಟಿಗೂ ಮೌಲ್ಯದ ಹೆಚ್ಚು ಡಿಡಿಯನ್ನ ಈಗ ಪೊಲೀಸರು ಜಪ್ತಿ ಮಾಡಿದರೆ ಈಗ ಆತನನ್ನು ಸಹ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದು ಒಂದು ವಿಚಾರಣೆಯನ್ನು ಸಹ ಮಾಡ್ತಾ ಇರೋದು ಇವರು ಬೆಂಗಳೂರಿಗೆ ಬಂದು ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಕ್ಕೆ ಸಂಚು ರೂಪಿಸಿದ್ರ ಅಥವಾ ವಿದೇಶಕ್ಕೆ ಹೋಗೋದಕ್ಕೆ ಬೆಂಗಳೂರನ್ನ ಬಳಸಿಕೊಳ್ತಾ ಇದ್ರ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತಾರಾ ಬೆಳಕು ಇಡೀ ಜಗತ್ತಿಗೆ ಹರಡಿದಂತಹ ಒಂದು ಶ್ರೇಷ್ಠವಾದಂತಹ ದಿನ ಇದು ಇನ್ನು ಇಂಥ ಒಂದು ಶ್ರೇಷ್ಠ ಕಾರ್ಯದ ಮಾಡಿದಂತಹ ಇಸ್ರೋದ ವಿಜ್ಞಾನಿಗಳು ತಿರುಪತಿ ಹೋದಂತ ಹೋಗಿ ಪ್ರಾರ್ಥನೆ ಮಾಡಿ ಬಂದಂತ ಸಮಯದಲ್ಲಿ ಕೆಲವೊಂದು ಬುದ್ಧಿಜೀವಿಗಳು ನಾನು ಹೇಳಿದ ಬುದ್ಧಿ ಗೇಯರು ಅದರಲ್ಲಿ ವಿಶೇಷವಾಗಿ ಪ್ರಕಾಶ್ ರಾಜ್ ನಟ ಆದರೆ ಎಲ್ಲದರಲ್ಲೂ ಮೂಗು ತೋರಿಸುವಂತ ಕೆಟ್ಟದಾಗಿ ಮಾತನಾಡುವಂತ ಒಂದು ಪದ್ಧತಿ ಇದೆಯಲ್ಲ ಇದು ಸರಿಯಲ್ಲ ಅಂತನ್ನುವಂಥದ್ದು ನಮ್ಮ ದೇಶ ಅಸ್ಥಿಕರ ದೇಶ ಇದು
ಅದೇ ಇಸ್ರೋ ವಿಜ್ಞಾನಿಗಳು ನಿಮ್ಮ ನಿಮ್ಮ ಮುಖದ ಮೇಲೆ ಉಗುಳಿದ ಹಾಗೆ ಇವತ್ತು ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ. ಸೊ ನಿಮ್ಮಂಥವರು ನಮ್ಮ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಚೀನಾದಲ್ಲಿ ಹುಟ್ಟಬೇಕಾಗಿತ್ತು. ಚೀನಾ ನಾಸ್ತಿಕವಾದವರು, ಅಧರ್ಮಿಗಳು. ರಾಜ್ಯದಲ್ಲಿ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ನ ಮೊದಲ ವಿಕೆಟ್ ಪತನವಾಗಿದೆ. ಜೆಡಿಎಸ್ ತೊರೆದು ಮಾಜಿ ಸಂಸದ ಆಯನೂರು ಮಂಜುನಾಥ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಯಿತು. ಕಾಂಗ್ರೆಸ್ ಬಾವುಟ ನೀಡಿ ಡಿಕೆಶಿ ಆಯನೂರು ಮಂಜುನಾಥ್ ರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು. ಇನ್ನು ಶಿಕಾರಿಪುರ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ ಕೂಡ ಕಾಂಗ್ರೆಸ್ ಸೇರ್ಪಡೆಯಾಯಿತು. ಈ ವೇಳೆ ಸಚಿವ ಮಧು ಬಂಗಾರಪ್ಪ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎನ್ ಚಂದ್ರಪ್ಪ, ಸಲೀಂ ಅಹಮದ್, ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಜೇಗೌಡ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಉಪಸ್ಥಿತಿಯಲ್ಲಿದ್ದರು. ಇನ್ನು ಆಯನೂರು ಮಂಜುನಾಥ್ ಮಾತನಾಡಿದ್ದು, ನಾನು ಯಾವ ಬೇಡಿಕೆ ನಿರೀಕ್ಷೆ ಇಲ್ಲದೆ ಕಾಂಗ್ರೆಸ್ಗೆ ಸೇರಿದ್ದೇನೆ ಅಂತ ಹೇಳಿದ್ರು. ಮುಂದಿನ ಚುನಾವಣೆಯನ್ನು ಗಮನಿಸಬಹುದು. ಮುಂದಿನ ಚುನಾವಣೆಗಳಲ್ಲಿ ಪಕ್ಷವನ್ನ ಗಟ್ಟಿ ಮಾಡೋ ದೃಷ್ಟಿಯಿಂದ ಶಕ್ತಿಯನ್ನ ವಿನಿಯೋಗ ಮಾಡ್ತೇವೆ, ಕೆಲಸವನ್ನ ಮಾಡ್ತೇವೆ. ಬಡವರ ಪರವಾಗಿರ್ತಕ್ಕಂಥ, ಶೋಷಿತರ ಪರವಾಗಿರ್ತಕ್ಕಂಥ ನಿಲುವು ನಮ್ಮನ್ನ ಈ ಕಡೆ ತಂದಿದೆ. ಅದನ್ನು ಒಪ್ಪಿ ಬಂದಿದ್ದೇನೆ. ಆ ಥರದ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ ನಾನು. ಆ ಥರದ್ದೇನೋ ಆಸ್ಪಿರೆಂಟು ಅಲ್ಲ, ಬೇಡಿಕೆಯನ್ನು ಇಟ್ಟಿಲ್ಲ ಯಾವುದಕ್ಕೂ. ನಾನು ಕೇಳಿಲ್ಲ, ಪಕ್ಷವೇ ನಮ್ಮ ಹಿನ್ನೆಲೆಯನ್ನ ಸಾಮರ್ಥ್ಯವನ್ನು ಗುರುತಿಸಿ ಕೊಡಬಹುದಾದ್ರೆ ಕೊಡ್ತದೆ, ಪಕ್ಷ ತೀರ್ಮಾನವನ್ನು ಮಾಡುತ್ತೆ. ನನ್ನ ಜೊತೆಗಿರ್ತಕ್ಕಂಥ ಕಾರ್ಯಕರ್ತರು, ಸ್ನೇಹಿತರು ಮತ್ತು ಸ್ಥಳೀಯ ಪರಿಸ್ಥಿತಿ ಅನುಗುಣವಾಗಿ ಒತ್ತಡ ಕಾಂಗ್ರೆಸ್ಗೆ ಹೋಗೋಣ ಅಂತ ನನ್ನ ಹಿತೈಷಿಗಳು ಹೇಳಿದ್ರಿಂದ ನಾನು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾ ಇದ್ದೆ. ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗಳಿಗೆ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ತೆರೆ ಎಳೆದಿದ್ದಾರೆ. ಸೋಮಶೇಖರ್ ಮಾತನಾಡಿದ್ದು, ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ಅನುಮಾನ ಯಾಕೆ, ನಾನು ಸದ್ಯ ಬಿಜೆಪಿಯ ಎಂಎಲ್ಎ, ನನ್ನ ಮಗನಿಗೆ ನಾನು ಲೋಕಸಭೆಗೆ ಟಿಕೆಟ್ ಕೇಳಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿದ್ದು, ಕಾಂಗ್ರೆಸ್ಗೆ ಹೋಗ್ತೀವಿ ಅನ್ನೋ ವಿಚಾರ ಯಾಕೆ ಬಂತೋ ಗೊತ್ತಿಲ್ಲ, ನಾನು ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಚುನಾವಣೆಗಿಂತ ಮುಂಚೆನೂ ಕೂಡ ಇದೇ ಮಾಡ್ತಾ ಇದ್ರು, ಈ ಪಕ್ಷ ಕೊಟ್ಟಿದ್ದಾರೆ, ಈಗ ಹೋಗ್ತಾರೆ, ನಾಳೆ ಹೋಗ್ತಾರೆ. ನಾನು ಪ್ರತಿ ಪಂಚಾಯತಲ್ಲೂ ಹೇಳ್ಕೊ ಬರ್ತಾ ಇದ್ದೆ, ಎಲ್ಲೂ ಹೋಗೋದಿಲ್ಲ ಹೋಗೋದಿಲ್ಲ ಅಂತೇಳಿ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಅದು ಕಡಿವಾಣ ಆಗ್ತಕ್ಕಂಥ ಕೆಲಸ ಕೆಲವರು ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಕೆಲವರು. ನೋಡಿ, ಅವತ್ತು ಹೇಳ್ತಾ ಇದ್ದೀನಿ, 100% ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಹುಚ್ಚು ನನಗಿಲ್ಲ. ನನ್ನ ಮಗನ ಚುನಾವ್ ಕಾರ್ಯ ಇದಕ್ಕೆ ಪೊಲಿಟಿಷಿಯನ್ ಮಾಡ್ತಕ್ಕಂಥ ಇಚ್ಛೆನು ಕೂಡ ಇಲ್ಲ, ಎರಡು 100% ಇಲ್ಲ. ಯಾವತ್ತಾದರೂ ನೀವು ಆ ಥರ ಹೇಳಿದ್ರೆ, ಅವತ್ತು ಹಿಂಗೆ ಹೇಳಿದ್ರಿ, ನಿಮ್ಮ ತಪ್ಪಲ್ವ ಅಂತಕ್ಕಂಥದ್ದು ಕೇಳಿ. ಲೋಕಸಭೆಗೂ ಹೋಗಲ್ಲ, ನನ್ನ ಮಗ ರಾಜಕೀಯಕ್ಕೂ ಬರಲ್ಲ. ಇದು ಕೆಲವರು ಆಹ್ವಾನ ಮಾಡ್ತಾರೆ, ಕೆಲವರು ಅಪೇಕ್ಷೆ ಪಡುತ್ತಾರೆ. ನಾಯಕರಾದ ಸಂಜಾ ಸಂಜಾ ನೋಡಿ ಸೂಕ್ತ ನಿರ್ಣಯ ತಗೊಳ್ಳುತ್ತಾರೆ. ಬೆಂಬಲಿಗರು ಪಾಪ ಹೌದೇ ಅಂತ ರೀತಿಯಲ್ಲಿ ಮಾತನಾಡ್ತಾರೆ. ಆ ಹಿನ್ನೆಲೆ ನಾವೇನು ಇವತ್ತಂಥ ನಿರ್ಣಯವನ್ನು ಯಾವುದೂ ತೆಗೆದುಕೊಂಡಿಲ್ಲ. ನಾನಿವತ್ತು ಬಿಜೆಪಿಯಲ್ಲೇ ಇದ್ದೀನಿ, ಬಿಜೆಪಿ ಸದಸ್ಯರಾಗಿ. ಮತ್ತೊಬ್ಬ ಜೆಡಿಎಸ್ ನಾಯಕನಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರ ವೆಲ್ಕಮ್ ಬ್ಯಾಕ್. ನಾಳೆ ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋ ಇರೋದಿಲ್ಲ. ಎಸ್ಪಿಜಿ ಅನುಮತಿ ಇಲ್ಲದ ಕಾರಣ ರೋಡ್ ಶೋ ಕ್ಯಾನ್ಸಲ್ ಆಗಿದೆ. ಎಚ್ಎಎಲ್ ಬಳಿ ಮೋದಿ ಭಾಷಣ ಕೂಡ ನಿಗದಿ ಆಗಿಲ್ಲ. ಮೋದಿ ಎಚ್ಎಎಲ್ ಬಳಿ ಭಾಷಣ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಮೋದಿ ಭಾಷಣ ಕೂಡ ನಿಗದಿ ಆಗಿಲ್ಲ. ಆದರೆ ನಾಳೆ ಬೆಳಗ್ಗೆ 5:15 ಒಳಗೆ ಎಚ್ಎಎಲ್ಗೆ ಬರುವುದಕ್ಕೆ ಜನರಿಗೆ ಸೂಚನೆಯನ್ನು ಕೊಡಲಾಗಿದೆ ಬಿಜೆಪಿಯ ವರಿಷ್ಠರಿಂದ. ನಾಳೆ ಬೆಳಗ್ಗೆ ಎಚ್ಎಎಲ್ ಬಳಿಗೆ ಮೋದಿಯವರನ್ನು ಸ್ವಾಗತಿಸುವುದಕ್ಕೆ ಸುಮಾರು 5,000 ಹೆಚ್ಚು ಕಾರ್ಯಕರ್ತರು ಭಾಗಿಯಾಗೋ ನಿರೀಕ್ಷೆ ಇದೆ. ಬಿಜೆಪಿ ವರಿಷ್ಠರಿಂದ ಬಿಜೆಪಿಯ ಕಾರ್ಯಕರ್ತರಿಗೆ ನಿರ್ದೇಶನ ಹೋಗಿದೆ. ನಾಳೆ ಪಕ್ಷದ ಪರ ಘೋಷಣೆಯನ್ನು ಕೂಗಬಾರದು ಅನ್ನೋ ಸೂಚನೆ ಕೂಡ ಇದೆ ಅಂತೆ. ಪಕ್ಷದ ಬಾವುಟ ಆಗಲಿ, ಪ್ಲಕಾರ್ಡ್ ಆಗಲಿ, ಯಾವುದನ್ನು ಕೂಡ ಬಳಸಬಾರದು ಅನ್ನೋ ಸೂಚನೆ ಇದೆ. ಕೇವಲ ಇಸ್ರೋ ಸಾಧನೆ ಕುರಿತ ಭಿತ್ತಿ ಪತ್ರಗಳು ತ್ಯಂಗ ಮಾತ್ರ ಪ್ರದರ್ಶನ ಆಗಬೇಕು. ಮೋದಿ ರೋಡ್ ಶೋ ಕ್ಯಾನ್ಸಲ್ ಆದ ಬಗ್ಗೆ ಕೇಂದ್ರದ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಯಾವುದೇ ರೀತಿಯಂತಹ ರೋಡ್ ಶೋ ಇರೋದಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕಡೂರಿನ ಹಿಂದಿನ ತಹಶೀಲ್ದಾರ್ ಅರೆಸ್ಟ್ ಆಗಿದ್ದಾರೆ. ಕಡೂರಿನ ಹಿಂದಿನ ತಹಶೀಲ್ದಾರ್ ಉಮೇಶ್ನ ಅರೆಸ್ಟ್ ಮಾಡಲಾಗಿದೆ. ಕಡೂರು ಪೊಲೀಸರು ಬೆಂಗಳೂರಿನಲ್ಲಿ ಬಂದು ಅರೆಸ್ಟ್ ಮಾಡಿದ್ದಾರೆ. ಕಡೂರು ಹಿಂದಿನ ತಹಶೀಲ್ದಾರ್ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಕಡೂರಿನ ಭಾಗದಲ್ಲಿ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಉಮೇಶ್ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ 1,000 ಎಕರೆ ಭೂಮಿಯನ್ನ ಮಂಜೂರು ಮಾಡಿರ್ತಾರೆ ಈ ತಹಶೀಲ್ದಾರ್ ಉಮೇಶ್ ಅವರು. ಮೀಸಲು ಅರಣ್ಯವನ್ನ 8 ಜನರಿಗೆ ಪರಭಾರಿಯನ್ನ ಮಾಡಿದ್ದಾರೆ.
ತಹಶೀಲ್ದಾರ್ ಉಮೇಶ್ ಸೇರಿದಂತೆ ಮೂವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಕಡೂರು ಪೊಲೀಸರು ಉಮೇಶ್ನನ್ನು ಅರೆಸ್ಟ್ ಮಾಡಿದ್ದಾರೆ. 3,500 ಎಕರೆ ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡಿ ಪ್ರಮೋಷನ್ ಮಂಜೂರು ಮಾಡಿರ್ತಾರೆ. ಪ್ರಮೋಷನ್ ಆಗಿ ಟ್ರಾನ್ಸ್‌ಫರ್ ಆಗಿದ್ದಾರೆ ತಹಶೀಲ್ದಾರ್. ಆದರೂ ಕೂಡ ಸೋ ಹಿಂದೆ ಮಾಡಿದಂತ ಅವಾಂತರಕ್ಕೆ ಇದೀಗ ಬಂಧನ ಆಗಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ತನಿಖೆಗೆ 15 ತಹಶೀಲ್ದಾರ್ ಗಳ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ಆ ತನಿಖೆ ನಡೆದ ಮೇಲೆ ಸೋ ಇವರು ಅಕ್ರಮವಾಗಿ ಪರಭಾರೆ ಮಾಡಿರೋದು ಗೊತ್ತಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಈ ತಹಶೀಲ್ದಾರನ್ನ ಅರೆಸ್ಟ್ ಮಾಡಿದ್ದಾರೆ ಕಡೂರು ಪೊಲೀಸರು. ಸೋ ಇನ್ನು ಮುಂದುವರಿಯತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ತೆರೆಮರೆಯಲ್ಲಿ ಭಾರಿ ಕಸರತ್ತು ನಡೆದಿದೆ. ಇತ ಪುಟ್ಟರಾಜು ಪಕ್ಷ ತೊರೆಯದಂತೆ ದಳಪತಿಗಳ ಪ್ರತಿತಂತ್ರ ಕೂಡ ರೂಪಿಸಿದ್ದಾರೆ. ಮಂಡ್ಯ ಲೋಕಸಭಾ ಟಿಕೆಟ್ ಪುಟ್ಟರಾಜುಗೆ ನೀಡಲು ಜೆಡಿಎಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಈ ಹಿಂದೆ ಪುಟ್ಟರಾಜು ಮಂಡ್ಯದಿಂದಲೇ ಸಂಸತ್ ಪ್ರವೇಶಿಸಿದ್ರು. ಪುಟ್ಟರಾಜುಗೆ ಟಿಕೆಟ್ ಕೊಟ್ಟು ಅಭ್ಯರ್ಥಿಗಳ ಕೊರತೆ ನೀಗಿಸೋ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಪುಟ್ಟರಾಜು ಸೆಳೆದು ಗೆಲ್ಲುವ ಲೆಕ್ಕಾಚಾರದಲ್ಲಿರುವ ಕಾಂಗ್ರೆಸ್ಗೆ ದಳಪತಿಗಳು ಟಕ್ಕರ್ ಕೊಟ್ಟಂತಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಮೈಸೂರಿನಲ್ಲಿ ಚಾಲನೆ ಹಿನ್ನೆಲೆ ಮೈಸೂರಿನಲ್ಲಿ ಭರ್ಜರಿ ತಯಾರಿ ನಡೀತಾ ಇದೆ. ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶ ನಡೆಯುವಂತಹ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಡಿಸಿಎಂಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಜಿಲ್ಲಾಧಿಕಾರಿ, ಎಸ್ಪಿ, ಕಮಿಷನರ್ ಸೇರಿದಂತೆ ಹಲವು ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಬೈಕ್ನಲ್ಲಿ ಬಂದ ಯುವಕನೊಬ್ಬ ಯುವತಿಗೆ ಚೂರಿ ಇರಿದು ಎಸ್ಕೇಪ್ ಆಗಿದ್ದಾನೆ. ವಿಟ್ಲದ ಗೌರಿ ಎಂಬ ಯುವತಿ ರಸ್ತೆಯಲ್ಲಿ ಬರ್ತಿದ್ದಾಗ ಬೈಕ್ನಲ್ಲಿ ಬಂದ ಪದ್ಮರಾಜ್ ಎಂಬಾತ ನಾಲ್ಕು ಬಾರಿ ಚೂರಿಯಿಂದ ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಪದ್ಮರಾಜ್ ಹಾಗೂ ಗೌರಿ ಇಬ್ಬರು ಪ್ರೀತಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಸದ್ಯ ಆರೋಪಿ ಪದ್ಮರಾಜ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಸರಗೋಡಿನ ಅಡೂರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಮಲಯಾಳಂ ಶಿಕ್ಷಕಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು, ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕನ್ನಡ ಶಾಲೆಗೆ ಕನ್ನಡ ತಿಳಿದಿರುವ ಶಿಕ್ಷಕನನ್ನ ನೇಮಿಸುವಂತೆ ಕೇರಳ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ಆದೇಶಿಸಿದೆ. ಒಂದು ತಿಂಗಳ ಒಳಗಡೆ ಕನ್ನಡ ಬರುವ ಶಿಕ್ಷಕನನ್ನ ನೇಮಿಸುವಂತೆ ಕೇರಳ ಹೈಕೋರ್ಟ್ ತಾಕೀತು ಮಾಡಿದೆ. ಮಂಗಳೂರಿನ ಮೂಡಬಿದ್ರೆಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಸಿದ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂಡಬಿದ್ರೆ ತಾಲೂಕಿನ ರಾಜೀವ್ ಗಾಂಧಿ ಸಂಕೀರ್ಣದ ಎದುರು ವಿದ್ಯಾರ್ಥಿನಿ ಜೊತೆ ಮಾತನಾಡಿದ ಅನ್ಯಮತೀಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದ ಅಭಿಲಾಷ್, ಪ್ರೇಮ್ ಭಂಡಾರಿ ಹಾಗೂ ಸಂಜಯ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕೋಲಾರದ ಕಿಲ್ಲಾರಿಪೇಟೆ ಬಡಾವಣೆಯಲ್ಲಿ ವೃದ್ಧಿಯ ಸರ ಕದ್ದೊಯ್ದ ಘಟನೆ ನಡೆದಿದೆ. ವರಲಕ್ಷ್ಮಿ ಎನ್ನುವರು 20 ಗ್ರಾಂ ತೂಕದ ಚಿನ್ನದ ಸರ ಕಳ್ಳತನವಾಗಿದೆ. ವಿಳಾಸ ಕೇಳುವ ನೆಪದಲ್ಲಿ ವೃದ್ಧೆ ವರಲಕ್ಷ್ಮಿ ಅವರನ್ನ ಇಳಿದೊಯ್ದು ಚಿನ್ನದ ಸರವನ್ನ ಕದಿಯುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತ್ಯಾವಣಗಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಹಲ್ಲೆ ನಡೆದಿದೆ. ಬಿಯರ್ ಬಾಟಲ್ನಿಂದ 8ಕ್ಕೂ ಅಧಿಕ ಯುವಕರು ಸೇರಿ ಓರ್ವನ ಮೇಲೆ ಹಲ್ಲೆ ಮಾಡಿದ್ದಾರೆ. ತ್ಯಾವಣಗಿ ಗ್ರಾಮದಲ್ಲಿ ವಲಯ ಮಟ್ಟದ ಶಾಲಾ ಕ್ರೀಡಾಕೂಟ ನಡೆದಿತ್ತು. ಪಂದ್ಯದ ವೇಳೆ ಗಲಾಟೆ ನಡೆದಿದೆ. ತ್ಯಾವಣಗಿ ಗ್ರಾಮದ ಯುವಕ ಗೋವಿಂದ್ ಎಂಬಾತನ ಮೇಲೆ ಯುವಕರು ಮನ ಬಂದಂತೆ ಥಳಿಸಿ ಓಡಿ ಹೋಗಿದ್ದಾರೆ. ಭಾರತೀಯರ ಹಲವು ವರ್ಷಗಳ ಕನಸು ಈಗ ನನಸಾಗಿದೆ. ಭಾರತವು ಚಂದ್ರನ ಮೇಲೆ ಹೆಜ್ಜೆ ಇರಿಸಿದೆ. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಯುವತಿಯ ಕತ್ತು ಸೀಲಿ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೆ ಮೊದಲು ಯುವತಿಯೊಂದಿಗೆ ಆರೋಪಿ ಪದ್ಮರಾಜ್ ಜಗಳ ಮಾಡಿಕೊಂಡಿದ್ದಾನೆ. ಯುವತಿ ಕೆಲಸ ಮಾಡ್ತಾ ಇದ್ದ ಫ್ಯಾನ್ಸಿ ಅಂಗಡಿಯಲ್ಲಿ ಜಗಳ ಆಗಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯದಲ್ಲಿ ಸೆರೆಯಾಗಿದೆ. ಯುವತಿಯನ್ನ ಹಿಡಿದು ಆರೋಪಿ ಪದ್ಮರಾಜ್ ಎಳೆದಾಡಿ ಮೊಬೈಲ್ ಅನ್ನ ಕಸಿದುಕೊಂಡು ಹೋಗಿದ್ದಾನೆ. ಬಳಿಕ ಮೊಬೈಲ್ ಕೊಡುವಂತೆ ಆರೋಪಿ ಪದ್ಮರಾಜ್ಗೆ ಯುವತಿ ಗೌರಿ ಕಾಲ್ ಮಾಡಿದ್ದಾಳೆ. ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಬರುವಂತೆ ಕರೆದಿದ್ದಾನೆ. ಅಲ್ಲೂ ಗೌರಿಯ ಜೊತೆ ಪದ್ಮರಾಜ್ ಜಗಳ ಮಾಡಿದ್ದಾನೆ. ಈ ವೇಳೆ ತನ್ನ ಬಳಿ ಇದ್ದ ಚೂರಿಯಿಂದ ಗೌರಿಯ ಕತ್ತನ್ನ ಸಿಲಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಗೌರಿ ನಿನ್ನೆ ಮಂಗಳೂರಿಗೆ ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿದ್ರು.
ಪುತ್ತೂರಿನಲ್ಲಿ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇನ್ನೊಂದು ವಿಡಿಯೋ ಕೂಡ ಲಭ್ಯ ಆಗಿದೆ. ಅಂದ್ರೆ ಆಕೆ ಏನ್ ಫ್ಯಾನ್ಸಿ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಿದ್ಲಲ್ಲ ಅಲ್ಲಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಆ ಆರೋಪಿ ಬಂದು ಆಕೆಯ ಜೊತೆ ಮೊದಲು ಜಗಳ ಮಾಡಿ ಆಕೆಯನ್ನ ತಳ್ಳಾಡಿ ನೂಕಾಡಿದ್ದಾನೆ. ಮೊಬೈಲ್ ಅನ್ನು ಕಸಿದುಕೊಂಡು ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ. ತನ್ನ ಬಗ್ಗೆ ಹೆತ್ತವರಿಗೆ ದೂರು ನೀಡಿದ್ದಕ್ಕೆ ಸಿಟ್ಟಾದ ವಿದ್ಯಾರ್ಥಿಯೊಬ್ಬ ಉಪನ್ಯಾಸಕರಿಗೆ ಲಾಂಗ್ ತೋರಿಸಿದ ಘಟನೆ ಮಂಡ್ಯದ ನಾಗಮಂಗಲ ತಾಲೂಕಿನ ಬಿಜಿ ನಗರದಲ್ಲಿ ನಡೆದಿದೆ. ಸರಿಯಾಗಿ ತರಗತಿಗೆ ಬರ್ತಾ ಇಲ್ಲ ಅಂತ ಪೋಷಕರಿಗೆ ದೂರು ನೀಡಿದ್ದ ಉಪನ್ಯಾಸಕ ಚಂದನ್, ಇದಕ್ಕಾಗಿ ಅವರೇಗೆರೆ ಗ್ರಾಮದ ಡಿಪ್ಲೊಮಾ ವಿದ್ಯಾರ್ಥಿ ಉದಯ್ ಗೌಡ ಲಾಂಗ್ ತೋರಿಸಿ ಬೆದರಿಸಿದ್ದಾನೆ. ಈ ಬಗ್ಗೆ ಬೆಳ್ಳೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಉಪನ್ಯಾಸಕ ಚಂದನ್. ರಾಯಚೂರಿನಲ್ಲಿ ವಾರ್ಡನ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಲೇಡೀಸ್ ಹಾಸ್ಟೆಲ್ನಲ್ಲಿ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇದ್ದಂತಹ ಆರೋಪಿ ಮಲ್ಲಾರೆಡ್ಡಿ ದೊಡ್ಡಮನಿ ಈ ಸಂದರ್ಭದಲ್ಲಿ ಈ ವೇಳೆ ಪ್ರಶ್ನೆ ಮಾಡ್ತಾರೆ ಹಾಸ್ಟೆಲ್ನ ವಾರ್ಡನ್ ಶರಣಪ್ಪ ಸಾಹುಕಾರ್. ಸೊ ಈ ಸಂದರ್ಭದಲ್ಲಿ ಅವರ ಮೇಲೆಯೇ ಹಲ್ಲೆ ಆಗುತ್ತೆ. ಲಿಂಗಸಗೂರು ಪೊಲೀಸ್ ಠಾಣೆಗೆ ಇದೀಗ ವಾರ್ಡನ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ವರಲಕ್ಷ್ಮಿ ಹಬ್ಬದ ನಿಮಿತ್ತ ವಿಶೇಷ ಪೂಜೆ ನಡೀತಾ ಇದೆ. ಬೆಳ್ಳಿ ರಥದ ಪೂಜೆ ನಡೆದಿದೆ. ರಾಜ್ಯ ಸರ್ಕಾರ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ ಬರುವಂತಹ ಮಹಿಳೆಯರಿಗೆ ಅರಿಶಿನ ಕುಂಕುಮ ಹಾಗೆ ಬ್ಲೌಸ್ ಪೀಸ್ ಅನ್ನು ನೀಡ್ತಾ ಇದೆ. ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ಅರಿಶಿನ ಕುಂಕುಮ ಹಾಗೆ ಬ್ಲೌಸ್ ಪೀಸ್ಗಳನ್ನು ಕೊಡಲಾಗ್ತಾ ಇದೆ. ಇನ್ನು ಧಾರ್ಮಿಕ ದತ್ತಿ ಇಲಾಖೆ ಆದೇಶದಂತೆ ದೊಡ್ಡಬಳ್ಳಾಪುರ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲೂ ಕೂಡ ಮಹಿಳೆಯರಿಗೆ ಬಾಗಿನವನ್ನು ವಿತರಣೆ ಮಾಡಲಾಗ್ತಾ ಇದೆ. ಮಹಿಳೆಯರಿಗೆ ಬಳೆ ಅರಿಶಿನ ಕುಂಕುಮವನ್ನು ನೀಡಲಾಗ್ತಾ ಇದೆ. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೀತಾ ಇದೆ. ಈಗಾಗಲೇ ನೆಹರು ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿವೆ. ಇವತ್ತು ಸಂಜೆ 7 ಗಂಟೆಗೆ ಕರುನಾಡ ಹಬ್ಬಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಗುತ್ತೆ. ಉದ್ಘಾಟನಾ ಸಮಾರಂಭದಲ್ಲಿ 3000 ಮಠದ ಪೀಠಾಧಿಪತಿ ಶ್ರೀ ಗುರುಸಿದ್ಧ ರಾಜ ಯೋಗೇಂದ್ರ ಸ್ವಾಮೀಜಿ, ಮೇಯರ್ ವೀಣಾ ಭರದ್ವಾಡ, ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ನ್ಯೂಸ್ 18 ಕರುನಾಡ ಹಬ್ಬದಲ್ಲಿ ಸಾಂಸ್ಕೃತಿಕ ಮನೋರಂಜನೆ, ಭರತನಾಟ್ಯ ಸೇರಿದಂತೆ ವೈವಿಧ್ಯಮಯ ಕಲಾ ಪ್ರದರ್ಶನಗಳು ಇರುತ್ತವೆ. ಕರುನಾಡ ಸಾಂಸ್ಕೃತಿಕ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನೀವು ಮಿಸ್ ಮಾಡದೆ ಭೇಟಿ ನೀಡಿ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್, ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಕಂಪನಿ.